ರಾಣಿ ಚೆನ್ನಮ್ಮ ಮೈದಾನ ಗಜಾನ ಉತ್ಸವ ಸಮಿತಿಯ ವತಿಯಿಂದ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮರುಮನವಿಯನ್ನ ಮಾಡಿಕೊಂಡಿದ್ದೀವಿ. ಮರುಮನವಿಯ ಜೊತೆಗೆ 3 ದಿನದ ಗಡುವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಕಾರಣ ಹಲವಾರು ವರ್ಷಗಳಿಂದ ಹಲವಾರು ಹಿಂದೂಪರ ಸಂಘಟನೆಯವರು ಇದಕ್ಕಾಗಿ ಪರವಾನಿಗೆಯನ್ನು ಕೇಳ್ತಾ ಬಂದಿದ್ರು. ಯಾವ ಕಾರಣದಿಂದ ಆಯುಕ್ತರು ಕೊಡಲಿಲ್ಲ ಅನ್ನುವುದು ಇದುವರೆಗೂ ನಿಗೂಢವಾಗಿದೆ. ಅಥವಾ ಅವರಿಗೆ ಯಾವುದೋ ಕಾಣದ ಕೈಗಳು ಅವರಿಗೆ ಗಜಾನ ಆಚರಣೆ ಮಾಡಲಿಕ್ಕೆ ಎಲ್ಲೋ ಅವರಿಗೆ ಕೈ ಕಟ್ಟು ಹಾಕಿದ್ರು ಅನ್ನುವಂತ ಅನುಮಾನ ಕೂಡ ನಮಗೆ ಬರ್ತಾ ಇದೆ. ಮಾನ್ಯ ಆಯುಕ್ತರೇ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯಾದ ನಮ್ದು, ಇದು ಮಹಾನಗರ ಪಾಲಿಕೆಯ ಒಂದು ಆಸ್ತಿ, ಯಾವುದೋ ಅಪ್ಪನ ಆಸ್ತಿ ಅಲ್ಲ, ಯಾವುದೇ ಒಂದು ಧರ್ಮಕ್ಕೆ ಸೇರಿದಂತಹ ಆಸ್ತಿ ಅಲ್ಲ, ಇದು ಸಾರ್ವಜನಿಕ ಆಸ್ತಿ. 2010 ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಎರಡು ಸಮಯದಲ್ಲಿ ಒಂದು ಸಮುದಾಯಕ್ಕೆ ಪ್ರಾರ್ಥನೆ ಕೊಡಬೇಕು, ಇನ್ನುಳಿದ ಸಮಯದಲ್ಲಿ ಸಾರ್ವಜನಿಕವಾಗಿ ಇದನ್ನು ಬಳಸ್ಕೋಬೇಕು ಅನ್ನುವಂಥದ್ದು. ಇದನ್ನ ಗೊತ್ತಿದ್ದು ಕೂಡ ಆಯುಕ್ತರು ವಿಳಂಬ ಧೋರಣೆ ತೋರದೆ ತಾವು ಪರವಾನಗಿಯನ್ನು ನೀಡ್ತೀರಿ ಮತ್ತು ನಾವು ಸೌಹಾರ್ದತೆಯಿಂದ ಈ ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಅದಕ್ಕೆ ನಾವು ಬದ್ಧರಿದ್ದೀವಿ, ದಯವಿಟ್ಟು ಇದನ್ನು ವಿಳಂಬ ಮಾಡುವುದರಿಂದ ಇದು ಹೋರಾಟದ ರೂಪವನ್ನು ತಗೊಂಡಾಗ ಹುಬ್ಬಳ್ಳಿ ಅಶಾಂತಿಗೆ ಕಾರಣ ಆಗಬಾರ್ದು ಅನ್ನುವಂಥ ಕಳಕಳಿ ನಮ್ದಾಗ್ಯದ. ಮಾನ್ಯ ಮುಖ್ಯಮಂತ್ರಿಗಳೇ, ಆಯುಕ್ತರೇ, ಪೂಜ್ಯ ಮಹಾಪೌರರೇ, ಇಲ್ಲಿ ಯಾವತ್ತು ಮೊನ್ನೆ ತಾನೇ ಆರಿಸಿ ಬಂದಂತಹ ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರೇ, ಇದನ್ನ ಗಂಭೀರವಾಗಿ ತಾವು ಚಿಂತನೆಯನ್ನು ಮಾಡುವಂತಹ ಅವಶ್ಯಕತೆ ಅದ. ತಾವು ಪರವಾನಿಗೆ ಕೊಟ್ಟೇ ಕೊಡ್ತೀರಿ ಅನ್ನುವಂಥದ್ದು ನಮ್ಮ ಭಾವನೆ. ಈ ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನ ತರಬೇಡಿ. ನಾವೇ ನೀವು ಎಲ್ಲರೂ ಸೇರಿಕೊಂಡು, ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡು ಈ ಒಂದು ಹಬ್ಬವನ್ನ ಬಾಂಧವರಲ್ಲಿ ಕೂಡ ಕಳಕಳಿ ವಿನಂತಿ ಅದ. ಈಗಾಗಲೇ ತಾವು ಎಲ್ಲ ಗಣೇಶನ ಹಬ್ಬಗಳಲ್ಲಿ ತಾವು ಬಂದು ತಮ್ಮ ಸಮುದಾಯದೊಂದಿಗೆ ಬಂದು ಮಂಗಳಾರತಿಯನ್ನು ಮಾಡಿ ಗಣೇಶನಿಗೆ ಹಾಗೂ ನಮಗೆ ಎಲ್ಲರಿಗೂ ಶುಭಾಶಯ ಕೊಡ್ತಾ ಬಂದಿದ್ದೀರಿ. ಅದೇ ರೀತಿ ಇಲ್ಲೂ ಕೂಡ ನಾವು ನೀವು ಎಲ್ಲರೂ ಸೇರಿಕೊಂಡು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಿ ಭಾರತಕ್ಕೆ ಒಂದು ಹೊಸ ಮಾದರಿಯ ಒಂದು ಕಾರಣೀಭೂತರಾಗೋಣ ಅನ್ನುವಂಥದ್ದು ಮುಸ್ಲಿಂ ಬಾಂಧವರಿಗೂ ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ.